ಎಲ್ರಿಗೂ ನಮಸ್ಕಾರ. ಹೇಮಾ ಅಡುಗೆ ಮನೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನಿಲ್ಲಿ ಈರುಳ್ಳಿ ಕಾವಿನ ಮೊಟ್ಟೆ ಪಲ್ಯ ಮಾಡ್ತಾ ಇದ್ದೀನಿ. ಅದಕ್ಕೆ 2 ಕಟ್ಟಷ್ಟು ಈರುಳ್ಳಿ ಕಾವನ್ನು ತಗೊಂಡಿದ್ದೀನಿ. ಅದನ್ನು ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೋಬೇಕು. ಮೊದಲಿಗೆ ನಾನು ಈರುಳ್ಳಿ ಭಾಗವನ್ನು ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀನಿ. ಅದನ್ನು ಮೊದಲಿಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು, ನಂತರ ಈರುಳ್ಳಿ ಕಾವನ್ನು ಹಾಕಬೇಕು. ಹಾಗಾಗಿ ನಾನು ಈರುಳ್ಳಿ ಭಾಗವನ್ನು ಸಪ್ರೇಟಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ನಾನಿಲ್ಲಿ 4 ಟೇಬಲ್ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ತಾ ಇದ್ದೀನಿ. ಒಂದು ಟೀಸ್ಪೂನಷ್ಟು ಸಾಸಿವೆ, 1 ಟೇಬಲ್ಸ್ಪೂನಷ್ಟು ಉದ್ದಿನಬೇಳೆ ಕಡಲೆಬೇಳೆ ಮಿಶ್ರಣ, ಹಾಗೆ ಹೆಚ್ಚಿರುವಂತಹ ಈರುಳ್ಳಿ ಭಾಗವನ್ನು ಹಾಕ್ತಾ ಇದ್ದೀನಿ. 1/2 ಕಡ್ಡಿಯಷ್ಟು ಕರಿಬೇವು, 1 ಟೀಸ್ಪೂನಷ್ಟು ಅರಿಶಿಣ. ಇದನ್ನು ಎಣ್ಣೆಯಲ್ಲಿ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಹೆಚ್ಚಿಟ್ಟಿರುವಂತಹ ಈರುಳ್ಳಿ ಕಾವನ್ನು ಹಾಕ್ತಾ ಇದ್ದೀನಿ. ಈಗ ಇದು ನೋಡೋದಕ್ಕೆ ತುಂಬ ಜಾಸ್ತಿ ಇದೆ ಅಂತ ಅನಿಸುತ್ತೆ, ಆದರೆ ಇದು ಬೆಂದ ಮೇಲೆ ತುಂಬ ಕಡಿಮೆ ಆಗುತ್ತೆ. ಬೆಂದಿದೆ. ಈಗ ಇದಕ್ಕೆ ಉಪ್ಪು ಮತ್ತು ಖಾರದ ಪುಡಿಯನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. 1 ಟೇಬಲ್ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದಕ್ಕೆ ಟೊಮೊಟೊ ಬೇಕಾದರೂ ಹಾಕ್ಕೋಬೋದು, ನಾನು ಈ ಟೊಮೊಟೊ ಯೂಸ್ ಮಾಡ್ತಾ ಇಲ್ಲ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊಟ್ಟೆಯನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ 4 ಮೊಟ್ಟೆಯನ್ನು ತಗೊಂಡಿದ್ದೀನಿ, ಅದನ್ನು ಒಡೆದಿಟ್ಕೊಂಡಿದ್ದೀನಿ. ಅದನ್ನು ಹಾಕೋತಾ ಇದ್ದೀನಿ. ನಿಮಗೆ ಮೊಟ್ಟೆ ಬೇಡ ಅಂತನ್ಸಿದ್ರೆ 1 ಬಟ್ಲಷ್ಟು ತೆಂಗಿನ ತುರಿಯನ್ನು ಹಾಕಿ ನೀಟಾಗಿ ಮಿಶ್ರಣ ಮಾಡಿ ಲೋ ಫ್ಲೇಮಲ್ಲಿ 1-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನಾನೀಗ ಇದು ಮೊಟ್ಟೆಯನ್ನು ಹಾಕಿರೋದ್ರಿಂದ ಇದು ಮೊಟ್ಟೆ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು. 5-6 ನಿಮಿಷ ಆದರೂ ಬೇಯಿಸ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಈರುಳ್ಳಿ ಕಾವಿನ ಮೊಟ್ಟೆ ಪಲ್ಯ ರೆಡಿ ಇದೆ. ಇದು ಚಪಾತಿ ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ಥ್ಯಾಂಕ್ ಯು.